This video presented by Peace Islamic International School Branch Hadraga Road and Misbah Nagar Gulbarga. Students getting education for both the worlds. Best academic English education. Diploma in Arabic. 2023 admission started. Contact and visit school for more details. Ivattina dina Karnataka Rakshana Vedike netrutvadalli sumaru ondu tingala dinagala kala dinalu ondu pratipadne rajyadalli ella ತಾಲೂಕು ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಕಾವೇರಿ ಪ್ರಾಧಿಕಾರದ ಒಂದು ಆದೇಶವನ್ನು ವಿರೋಧವಾಗಿ ಪ್ರತಿಭಟಿಸ್ತಾ ಇದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಿದ್ದೀನಿ, ಇವತ್ತು ರಾಜ್ಯ ಸರ್ಕಾರದ ಒಂದು ಲೋಪ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮತ್ತು ಸುಪ್ರೀಂ ಕೋರ್ಟಿಗೆ ಇಲ್ಲಿದ್ದು ಏನು ವರದಿ ಕೊಡಬೇಕಾಗಿತ್ತು ಕಾವೇರಿ ಪ್ರಾಧಿಕಾರದ್ದು, ಕೊಡುವಲ್ಲಿ ಅವರು ವಿಫಲವಾಗಿದ್ದಾರೆ. ಅದಕ್ಕಾಗಿ ನಾನು ಒಂದು ಮಾತನ್ನು ಹೇಳ್ತೀನಿ ಸಿದ್ದರಾಮಯ್ಯ ಸರೇ, ನೀವು ಈ ಭಾಗದ ಕರ್ನಾಟಕ ಜನರ, ಕರ್ನಾಟಕದ ಕನ್ನಡಿಗರ ಬಗ್ಗೆ ಒಂದು ಏನಾದರೂ ನಿಮ್ಮಲ್ಲಿ ಕಳಕಳಿ, ಕಿಂಚಿತ್ತು ಕಳಕಳಿ ಇದ್ದರೆ ಹಿಂದಿನ ಆವಾಗಿನ ಮುಖ್ಯಮಂತ್ರಿ ಬಂಗಾರಪ್ಪನವರು ಸುಪ್ರೀಂ ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ಅವರು ತಮಿಳುನಾಡಿಗೆ ನೀರು ಹರಿಸಲಿಲ್ಲ, ನೀವೇಕೆ ಹರಿಸ್ತಾ ಇದ್ದೀರಿ? ಈ ಸಂದರ್ಭದಲ್ಲಿ ನಾನು ಕೇಳ್ತೀನಿ, ಮಂಡ್ಯ ಮೈಸೂರಿನಲ್ಲಿ ಕೆಲವೊಂದು ಭಾಗದಲ್ಲಿ ಕಾಂಗ್ರೆಸ್ನವರು ನೀವು ಪ್ರತಿಭಟನೆ ಮಾಡ್ತಿದ್ದೀರಿ, ಯಾವ ಪುರುಷಾರ್ಥಕ್ಕೆ ಮಾಡ್ತಿದ್ದೀರಿ ಅನ್ನೋ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರ ನಿಮ್ಮದು, ನೀರು ತಡೆಯುವಂಥ ಶಕ್ತಿ ನಿಮ್ಮಲ್ಲಿದೆ. ಈಗ 19 ತಾಲೂಕು, ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಕಾವೇರಿ ಪ್ರಾಧಿಕಾರದಲ್ಲಿರ್ತಕ್ಕಂಥ 19 ತಾಲೂಕುಗಳಿಗೆ ಕುಡಿಯುವ ನೀರು ರೈತರಿಗೆ ಮತ್ತು ಬೆಂಗಳೂರು ಮಹಾನಗರ ಬೆಂಗಳೂರಿಗೆ ನೀರು ಕೊಡ್ತಕ್ಕಂಥ ವ್ಯವಸ್ಥೆ, ಆಮೇಲೆ ಕೈಗಾರಿಕೆ ಒಂದು 3 TMC ನೀರು, ಈಗಾಗಲೇ ಇದ್ದಂಥ ನೀರು ನಮಗೆ ಸಾಲ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ವಿಚಾರ ಹಾಕಿದಾಗ, ತಜ್ಞರ ಜೊತೆ ಒಂದು ವಿಚಾರಗಳು ಮಾಡಿಕೊಂಡಾಗ ನೀರು ಸಾಲ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಇಲ್ಲಿದ್ದ ಜನರದ್ದು ಯಾವುದೇ ವಿಚಾರ ಮಾಡದೆ ಕಾಂಗ್ರೆಸ್ ಸರ್ಕಾರ ಇಲ್ಲಿದೆ, BJP ಸರ್ಕಾರ ಕೇಂದ್ರದಲ್ಲಿದೆ ಅಂತೇಳಿ ಕೇಂದ್ರಕ್ಕೆ ಕೈ ಮಾಡಿದ್ದು ಮುಖ್ಯಮಂತ್ರಿಗಳಿಗೆ ಇದು ನಿಮ್ಮ ಶೋಭೆ ತರೋದಲ್ಲ. ಈಗಾಗಲೇ ಸದ್ಯ ಈಗಾಗಲೇ ಒಂದು ಏನು ಸುಪ್ರೀಂ ಕೋರ್ಟಿನ ಒಂದು ಆದೇಶವನ್ನು ಧಿಕ್ಕರಿಸಿ ನೀವು ನೀರು ಹರಿಯುವುದನ್ನು ನಿಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ನೀವು ನಿರ್ಲಕ್ಷ್ಯ ತೋರಿ ಕೇಂದ್ರದ ಮೇಲೆ ಮತ್ತೊಂದ್ರ ಮೇಲೆ ಹೇರ್ತಾ ಹೋದಲ್ಲಿ ಮುಂದಿನ ದಿನಗಳಲ್ಲಿ ಕೇಂದ್ರದ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೆ. ಸನ್ಮಾನ್ಯ TN ನಾರಾಯಣಗೌಡರ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಮತ್ತು ಎಲ್ಲ ತಾಲೂಕಾ ಅಧ್ಯಕ್ಷರ ನೇತೃತ್ವದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸೋದೇನೆಂದರೆ, ರಾಜ್ಯದ ರೈತರ ಹೊಟ್ಟೆ ಮೇಲೆ ಇವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಆದೇಶ ಏನು ಆದೇಶ ಮಾಡಿದೆ, ಆ ಆದೇಶವನ್ನು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಧಿಕ್ಕರಿಸಿ ರಾಜ್ಯದ ರೈತರ ಹಿತ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾದಂಥ ಎಲ್ಲ ಸಂಸದರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಸೇರಿಕೊಂಡು ಕರ್ನಾಟಕ ರಾಜ್ಯದ ರೈತರ ಏನು ಒಕ್ಕಲಿಗ ರೈತರ ಏನು ರೈತಾಪಿ ವರ್ಗಕ್ಕೆ ಇವತ್ತಿನ ದಿವಸ ಮರಣ ಶಾಸನ ಬರೆದಂಥ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಈ ರೈತರ ಸಲುವಾಗಿ 5000 ಕ್ಯೂಸೆಕ್ ನೀರನ್ನು ಬಿಡೋದನ್ನು ಧಿಕ್ಕರಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಮಿತಿಯಿಂದ ಇವತ್ತಿನ ದಿವಸ ಒಕ್ಕೂರಿನ ಮನವಿ ಸಲ್ಲಿಸ್ತಾ ಇದ್ದೀವಿ.